ಶಹಜಹಾನ್ನ ಶೂಗಳಂತಾಗಿವೆ. ಯಾವನ ಇವನು ಬಂದು ಗುದ್ದುತ್ತಾನೆ ಅವನೇ. ನೀವೆಂದೂ ನೋಡಿರದ ತಾಜ್ಮಹಲ್ನ ಒಳಗಿನ ಸಮಾಧಿಯ ಪಕ್ಕದ ಕಲಾಕೃತಿಗಳಿವು. ಪ್ರೀತಿ ಮಾಡೋ ಎಲ್ಲ ದೇವರುಗಳಿಗೂ ಪ್ರೇಮ ಸೌಧ ತಾಜ್ಮಹಲ್ಗೆ ಸ್ವಾಗತ. ತಾಜ್ಮಹಲ್ನ ಇಂಚಿಂಚು ತೋರಿಸುವಂತಹ ನನ್ನ ಕೆಲಸವನ್ನ ಮುಂದುವರಿಸ್ತೀನಿ, ಬನ್ನಿ ಹೋಗೋಣ. ದೇಶದ 99% ಭಾಗ ಜನ ಅಂದರೆ ತಾಜ್ಮಹಲ್ಲಿಗೆ ಬಂದಿರಲ್ಲ. ಯಾವ ರೀತಿ ಇದೆ ಅಂತ ಅಂದರೆ ತಾಜ್ಮಹಲ್ಗೆ ಹೋಗ್ತಾ ಇರೋ ಜನಗಳನ್ನು ಕೂಡ ನೋಡಿ ನೀವು. ಸ್ನೇಹಿತರೆ, ನಾವು ತಾಜ್ಮಹಲ್ಗೆ ಕೊನೆಗೂ ಬಂದ್ವಿ. ಬಹು ನಿರೀಕ್ಷಿತ, ನಮ್ಮೆಲ್ಲರ ಕುತೂಹಲದ ತಾಜ್ಮಹಲ್ ಕಮಾನಿನ ಒಳಗಡೆ ಹೋಗ್ತಾ ಇದ್ದೀವಿ. ಹೊರಗಡೆನೆ ಇಂತಹ ದೊಡ್ಡ ದೊಡ್ಡ ಕಮಾನುಗಳು, ನೆನ್ನೆ ತೋರಿಸಿದಂತಹ ಕಮಾನುಗಳು ನೀವು ನೋಡಬೇಕಾದ್ರೆ ಒಳಗಡೆ ಸಮಾಧಿ ತಾಜ್ಮಹಲ್ ಇನ್ ಯಾವ ರೀತಿ ಇರ್ಬೋದು ಅಂತೇಳಿ ಊಹೆಗೂ ನಿಲುಕದ್ದು. ಇದು 1632 1653 ಕಟ್ಟಿರುವಂತಹ, ಇದು ಪೂರ್ಣಗೊಳ್ಳಿಕ್ಕೆ ಸುಮಾರು 21 ವರ್ಷ ತಗೊಂಡಿದೆ. ವಿಶ್ವದ ಅದ್ಭುತಗಳಲ್ಲಿ ಇದು ಕೂಡ ಒಂದು ತಾಜ್ಮಹಲ್. ಇದರ ಮಾದರಿ ಬಿಜಾಪುರದಲ್ಲಿದೆ. ಮೊದಲು ಅಲ್ಲಿ ಕಟ್ಟಿದ್ದು ತಾಜ್ಮಹಲ್ ಮಾದರಿ ಅಲ್ಲಿದೆ. ಅದು ಕಪ್ಪು ತಾಜ್ಮಹಲ್, ಇದು ಫುಲ್ ವೈಟ್ ಅಂಡ್ ವೈಟ್. ಮುಂದಿನ ದಿನಗಳಲ್ಲಿ ಆ ಕಪ್ಪು ತಾಜ್ಮಹಲ್ ಕೂಡ ನಿಮ್ಮ ಮುಂದೆ ಇಡೋ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ಇವರು ನಮ್ಮ ಬೆಳಗಾಂನವರು, ಕನ್ನಡಿಗರು, ಜೊತೆಗೆ ಆರ್ಮಿಲಿ ಕೆಲಸ ಮಾಡ್ತಾರೆ. ನಮ್ಮನ್ನ ನೋಡ್ಲಿಕ್ಕೆ ಅಂತ ಕೇಳಿಸ್ಕೊಂಡು ನೋಡ್ ಬಂದಿದ್ದಾರೆ ಕನ್ನಡ ಮಾತಾಡಿದ್ಕೆ. ಕನ್ನಡದ ಎಷ್ಟು ಹೆಮ್ಮೆ ಜನ ನೋಡಿ, ಎಷ್ಟೊಂದು ಜನ ಇದ್ದಾರೆ. ಎಲ್ಲೋದ್ರೂ ಕನ್ನಡಿಗರು ಸಿಗ್ತಾರೆ. ಆರ್ಮಿಲಿ ಇದ್ದವರು ಬಂದಿದ್ದಾರೆ, ತುಂಬ ಖುಷಿ ಆಯ್ತು ಅವ್ರನ್ನ ಮಾತಾಡಿಸಿ. ದೇಶಕ್ಕೆ ಸೆಕ್ಯೂರಿಟಿ ಕೊಡೋ ಅಂತಹ ಮನುಷ್ಯರು ತಾಜ್ಮಹಲ್ ನೋಡಕ್ ಬಂದಿದ್ದಾರೆ ಅಂದ್ರೆ ಭಾರಿ ಖುಷಿ ಆಯ್ತು. ಮತ್ತೊಮ್ಮೆ ಅವ್ರ ಮಕ್ಕಳನ್ನ ನೋಡ್ಕೊಂಬಿಡಿ. ಮತ್ತೊಂದು ಗಮನಿಸಬೇಕಾದ ವಿಚಾರ ಏನು ಅಂದರೆ, ನಮ್ಮ ದೇಶವನ್ನು ಕೊಳ್ಳೆ ಹೊಡೆದ ಬ್ರಿಟಿಷರು ತಾಜ್ಮಹಲ್ನಲ್ಲಿದ್ದ ಅನರ್ಘ್ಯ ರತ್ನಗಳು, ವಿಶೇಷವಾದ ವಸ್ತುಗಳು ಮತ್ತು ತಾಜ್ಮಹಲ್ನ ಸಮಾಧಿಯ ಸುತ್ತಲೂ ಇದ್ದ ವಿಶೇಷ ರತ್ನಗಳನ್ನು ಕೂಡ ಕೊಳ್ಳೆ ಹೊಡೆದಿದ್ದು ಶೋಚನೀಯ ಸಂಗತಿ. ಶಹಜಹಾನ್ನ ಪ್ರೀತಿಯ ಮುಮ್ತಾಜ್ಲಿಗೋಸ್ಕರ ಕಟ್ಟಿಸಿರುವಂತಹ ಈ ತಾಜ್ಮಹಲ್ಗೆ ವಿನಿಯೋಗಿಸಿರೋದು ಜನರ ತೆರಿಗೆ ಹಣವೇ. ಮಳೆ ಬರೋ ಆಗಿದೆ. ಪ್ರೀತಿ ಮಾಡೋ ಪ್ರತಿಯೊಬ್ಬ ಹುಡುಗ ಹುಡುಗಿಗೂ ಕೂಡ ಒಂದು ಸಾರಿನಾದರೂ ತಾಜ್ಮಹಲ್ಗೆ ಹೋಗಿ ಬರಬೇಕು ಅಂತ ತುಂಬ ಆಸೆ ಇರುತ್ತೆ. ತಾಜ್ಮಹಲ್ ಎಂಟ್ರಿ ಅಂತ ಇದೆ, ಅದರೊಳಗಡೆ ಬರಬೇಕಾದ್ರೆ 50 ರೂಪಾಯಿ ಅಷ್ಟೇ ಟಿಕೆಟು. ಸುತ್ತ ಎಲ್ಲಿ ಬೇಕಾದರೂ ತಾಜ್ಮಹಲ್ ಸುತ್ತ ಎಲ್ಲಿ ಬೇಕಾದರೂ ಓಡಾಡ್ಬೋದು. ಆದರೆ ತಾಜ್ಮಹಲ್ ಒಳಗಡೆ ಮ್ಯೂಸಿಯಂ ಒಳಗಡೆ ಹೋಗಬೇಕು ಅಂದರೆ ನೋಡಿ, 200 ರೂಪೀಸ್ ಟಿಕೆಟ್ ತೊಗೊಂಡೇ ಹೋಗಬೇಕು. ನೋಡಿ ಈ ರೀತಿ ಶೂ ಕವರ್ ಏನೋ ಕೊಟ್ಟಿದ್ದಾರೆ, ಎಲ್ಲಿ ಹಂಗರಿಯೋದು ಏನು ಅಂತ ಗೊತ್ತಿಲ್ಲ. ಇದು ಓ ಹಿಂಗೆ ನೋಡಿ, ಹಿಂಗೆ ಹಾಕ್ಕೊಂಡು ಒಳಗಡೆ ಡಸ್ಟ್ ಏನು ಆಗಬಾರ್ದು ಅಂತ ಹೇಳಿ ನೋಡಿ ಹಿಂಗೆ ಹಾಕ್ಕೊಬೇಕಂತೆ. ನಾವು ಮೊದಲೇ ಇದರಲ್ಲಿ ಏನು ಸಿಕ್ಕಾಪಟ್ಟೆ ಎಲ್ಲ ಕಡೆ ಓಡಾಡ್ತೀವಲ್ಲ ಗಾಡೀಲಿ. ಇಷ್ಟೇನಾ? ಓ ಶಹಜಹಾನ್ ಶೂಗಳಂತಾಗೋದ. ಈ ಶೂ ಕವರ್ಗೆ 10 ರೂಪಾಯಿ ಕೊಡಬೇಕು. ಈ ಶೂ ಕವರ್ ಇಲ್ಲದೆ ಒಳಗಡೆ ಬಿಡೋದೇ ಇಲ್ಲ. ತಾಜ್ಮಹಲ್ ಒಳಗಡೆ ಹೋಗ್ಬೇಕು ಅಂತ ಅಂದ್ರೆ ಈ ಶೂ ಕವರ್ ಹಾಕೊಂಡೇ ಹೋಗ್ಬೇಕು, ಇಲ್ಲ ಬರಿಗಾಲಲ್ಲಿ ಹೋಗ್ಬೇಕು. ಬರಿಗಾಲಲ್ಲಿ ನಾರ್ಮಲ್ ಆಗಿ ಯಾರು ಹೋಗಲ್ಲ. ಮತ್ತೊಂದು ವಿಚಾರ ಏನು ಅಂದ್ರೆ, ಈ ಶಹಜಹಾನ್ ತಾಜ್ಮಹಲ್ನ ಕಟ್ಟಿಸಿದ ಕೆಲವೇ ದಿನಗಳಲ್ಲಿ ಶಹಜಹಾನ್ನ ಮಗ ಔರಂಗಜೇಬನು ಶಹಜಹಾನನನ್ನು ಗೃಹ ಬಂಧನದಲ್ಲಿ ಇರಿಸ್ತಾನೆ. ಮಕ್ಕಳಿಗೆ ಕೂಡ ಈ ರೀತಿ ಸಾಕ್ಸ್ ಅಥವಾ ಒಂದು ಲೈಟ್ ವೈಟ್ ಕ್ಲಾತನ್ನು ಕೊಡ್ತಾರೆ ಒಳಗಡೆ ಹೋಗಬೇಕಾದ್ರೆ. ಪ್ರತಿಯೊಬ್ಬರು ಇಲ್ಲಿ ಒಳಗಡೆ ಹೋಗಬೇಕಾದ್ರೆ ಯಾರಾದರೂ ಆಗಿರಲಿ ಅವರಿಗೆ ಈ ರೀತಿ ಕ್ಲಾತ್ ಹಾಕ್ಕೊಂಡು ಹೋಗಬೇಕು ಅಂತೇಳಿ ಒಂದು ಇದಿದೆ. ಅದು ಒಂದು ಬಿಸ್ನೆಸ್ ಥರ ಆಗೋಗಿದೆ ಈಗ. ಜನಸಾಗರ ನೋಡಿ, ಇದು ಎಂಟ್ರಿ, 200 ರೂಪೀಸ್ ಎಂಟ್ರಿ. ಇದು ತಾಜ್ಮಹಲ್ ಮೇಲ್ಕೆ ಹತ್ತುತ್ತಾ ಇದ್ದೀವಿ. ತಾಜ್ಮಹಲ್ ಇದು ಔಟ್ ಸೈಡು, ಇದು ಇನ್ಸೈಡು. ಇದೇ ಆಗ್ರಾದ ಬಂದರಿನಲ್ಲಿ ಬಂಧಿಸಿದ್ದ ಶಹಜಹಾನನ ಮರಣದ ನಂತರ ಮುಮ್ತಾಜ್ಲ ಸಮಾಧಿಯ ಪಕ್ಕದಲ್ಲೇ ಔರಂಗಜೇಬ ಸಮಾಧಿ ಮಾಡ್ತಾನೆ. ಅದು ಈ ತಾಜ್ಮಹಲ್ನ ಒಳಭಾಗದಲ್ಲಿದೆ ಅನ್ನೋದು ಮತ್ತೊಂದು ವಿಶೇಷ.
ಏನ್ ಮಾಡಿದ್ರೆ ಏನ್ ಪ್ರಯೋಜನ? ಮಗನೇ ತಂದೆಯನ್ನ ಮನೆ ಒಳಗ್ ಕೂಡ ಹಾಕಿ ಬೀಗ ಹಾಕಿದ್ರೆ ಹೆಂಗಿರುತ್ತೆ? ದೇವ್ರಗಳೇ, ಈಗ ನಾವು ಒಳಗಡೆ ಹೋಗ್ತಾ ಇರೋದು ತಾಜ್ ಮಹಲ್ನ ಒಳಭಾಗಕ್ಕೆ ಪ್ರವೇಶ ಮಾಡುವಂತಹ ಜಾಗ ಇದು. ನಮ್ಮ ಹುಡುಗರು ಫಾಸ್ಟ್ ಆಗಿ ಹೋಗ್ತಾ ಇದ್ದಾರೆ. ವಿಶ್ವದ ನಾನಾ ದೇಶಗಳಿಂದ ಈ ತಾಜ್ ಮಹಲ್ನ ನೋಡ್ಲಿಕ್ಕೆ ಅಂತೇಳಿ ಬರ್ತಾರೆ. ಫೋಟೋಗ್ರಫಿ ಪ್ರಾಹಿಬಿಟೆಡ್ ಅಂತ ಇಲ್ಲಿ ಹಾಕಿದ್ದಾರೆ. ಒಳಗಡೆ ಫೋಟೋ ವಿಡಿಯೋ ತೆಗೆಯಂಗಿಲ್ಲ, ಆದರೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೀನಿ. ನೀವೆಂದೂ ನೋಡಿರದ ತಾಜ್ ಮಹಲ್ನ ಒಳಗಿನ ಸಮಾಧಿಯ ಪಕ್ಕದ ಕಲಾಕೃತಿಗಳಿವು. ಎಂತಹ ಅದ್ಭುತವಾದ ಜಾಗ ನೋಡಿ ಇದು. ಯಮುನಾ ನದಿಯ ದಂಡೆ ಮೇಲಿರುವಂತಹ ತಾಜ್ ಮಹಲ್ ನೋಡ್ತಾ ಇದ್ದೀರಲ್ಲ. ಇಂತಹ ಐತಿಹಾಸಿಕ ಮತ್ತು ಧಾರ್ಮಿಕ ಮತ್ತು ನಾಗರಿಕತೆಗಳು ಉಟ್ಕೊಳ್ಳದೆ ಇಂತಹ ನದಿಯ ದಂಡೆಗಳ ಮೇಲೆ. ನಾವೀಗ ನೋಡ್ತಾ ಇರೋದು ತಾಜ್ ಮಹಲ್ನ ಹಿಂಭಾಗದ ನೋಟ. ಈ ಗೋಡೆಗಳ ಮೇಲೆ ಕೆತ್ತಿರುವಂತಹ ವಿಭಿನ್ನವಾದ ಕೆತ್ತನೆಗಳ ಜೊತೆಗೆ ವಿಶೇಷವಾದ ಅಕ್ಷರಗಳು ವಾಕ್ಯಗಳನ್ನು ಕೂಡ ಅಮೃತ ಶಿಲೆಯ ಜೊತೆಗೆ ಬೇರೆ ಬೇರೆ ಬಣ್ಣದ ಕಲ್ಲುಗಳನ್ನು ಉಪಯೋಗಿಸಿ ಕೆತ್ತಿದ್ದಾರೆ ಅನ್ನೋದು ಮತ್ತೊಂದು ವಿಶೇಷ. ಮತ್ತೊಂದು ಕಳವಳಕಾರಿ ವಿಚಾರ ಏನು ಅಂದರೆ, ಬಿಳಿಯಾಗಿದ್ದ ತಾಜ್ ಮಹಲ್ ಈಗ ಹಳದಿ ಬಣ್ಣಕ್ಕೆ ತಿರುಗುತ್ತಿದೆ. ಅದಕ್ಕೆ ಕಾರಣ ಏನು ಅಂದರೆ, ಸುತ್ತಲೂ ಇದ್ದ ಅನೇಕ ಕೈಗಾರಿಕೆಗಳಿಂದ ಹೊರಸೂಸುವ ಆಮ್ಲಗಳಿಂದ ಮತ್ತು ಮಾಲಿನ್ಯಗಳಿಂದ ಹಳದಿ ಬಣ್ಣಕ್ಕೆ ತಿರುಗ್ತಾ ಇದೆ ಅನ್ನೋದು ತಜ್ಞರ ಅಭಿಪ್ರಾಯವಾಗಿದೆ. ಅದಕ್ಕೋಸ್ಕರ ತಾಜ್ ಮಹಲ್ನ ಸುತ್ತಲಿನ 4 ಕಿಲೋಮೀಟರ್ ದೂರದವರೆಗೆ ಯಾವುದೇ ರೀತಿಯ ಕೈಗಾರಿಕೆಗಳನ್ನು ಸ್ಥಾಪಿಸುವಂತಿಲ್ಲ ಅಂತೇಳಿ ಸರ್ಕಾರವೇ ಆರ್ಡರ್ ಮಾಡಿದೆ. ಇಂತಹ ಅದ್ಭುತವಾದ ತಾಜ್ ಮಹಲ್ಲು 1983 ವಿಶ್ವದ ಪಾರಂಪರಿಕ ಪಟ್ಟಿಗಳ ಸಾಲಿಗೆ ಸೇರಿದ ಗರಿಮೆ ಭಾರತದ ಮುಡಿಗೆ ಮತ್ತೊಂದು ಗರಿ ಸೇರಿದಂಗಾಗಿದೆ. ಸ್ನೇಹಿತರೆ, ನಾನು CT 100 ಹೋಗಿರುವಂತಹ ಈ ಆಗ್ರಾಗೆ ದೇಶದ ಮೂಲೆ ಮೂಲೆಗಳಿಂದ ಟ್ರೈನಿನ ವ್ಯವಸ್ಥೆ ಇದೆ, ಬರ್ಬೋದು. ಜೊತೆಗೆ ಈ ಆಗ್ರಾದಿಂದ ಕೇವಲ 13 ಕಿಲೋಮೀಟರ್ ದೂರದಲ್ಲಿ ವಿಮಾನ ನಿಲ್ದಾಣವೂ ಕೂಡ ಇದೆ, ಅಲ್ಲಿಂದಲೂ ಕೂಡ ಹೋಗ್ಬೋದು. ಚೀಪೆಸ್ಟಾಗೆ ನಿಮಗೆ ಟ್ರೈನ್ ವ್ಯವಸ್ಥೆಯಲ್ಲಿ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಅನ್ನೋ ನನ್ನ ಅಭಿಪ್ರಾಯ. ಕಡಿಮೆ ರೈಟಲ್ಲೂ ಕೂಡ ನಾವು ಆಗ್ರಾಗೆ ಹೋಗ್ಬೋದು ರೈಲಲ್ಲಿ. ಈ ತಾಜ್ ಮಹಲ್ನ 3 ದಿಕ್ಕುಗಳಲ್ಲೂ ಕೂಡ ಆಕರ್ಷಕ ದೊಡ್ಡ ದೊಡ್ಡ ಕಮಾನುಗಳಿರೋದು ಮತ್ತೊಂದು ವಿಶೇಷ. ಪ್ರಪಂಚದ ನಾನಾ ದೇಶಗಳಿಂದ ತಾಜ್ ಮಹಲ್ ನೋಡಲಿಕ್ಕೆ ಸಾಲು ಸಾಲಾಗಿ ಬರ್ತಿರ್ತಾರೆ, ಆದರೆ ನಮ್ಮ ಜನನೇ ಬರಲ್ಲ. ಯಾವನ ಇವನು ಅವಾಗಿಂದ ಮುಚ್ಚಿಕಿಚ್ಚಿಡ್ದೇ ಇವನು ಬಂದು ಬಂದು ಗುದ್ದುತ್ತಾನೆ. 2 ಸಾರಿಯಿಂದ ಇವನು ಯಾವನ ಬಂದು ಬಂದು ಗುದ್ದುತ್ತಾನೆ. ಅವನೇ ತಾಜ್ ಮಹಲ್ ನೋಡಲಿಕ್ಕೆ ಬಿಡಲ್ಲ, ಒಂದು ಫೋಟೋ ತೆಗೆಸ್ಕೊಳ್ಳೋಕ್ಕೆ ಕೂಡ ಬಿಡ್ತಾ ಇಲ್ಲ. ಸ್ನೇಹಿತರೆ, ಯಾವುದೇನೇ ಆಗಿರಲಿ, ಇಂತಹ ತಾಜ್ ಮಹಲ್ನ ಪ್ರಪಂಚದ ಬಹುತೇಕ ಜನ ಬರ್ತಾರೆ, ಆದರೆ ನಮ್ಮವರು ಬನ್ನಿ. ಇನ್ ಕೇಸ್ ಬರೋಕ್ಕಾಗದಿದ್ದವರು ಅಲ್ಲಿಂದನೇ ವಿಡಿಯೋ ನೋಡಿ ಹರಸಿ ಹಾರೈಸಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರೆಯದೆ, ಅದು ಸರಿ ಇರಲಿ ತಪ್ಪಿರಲಿ, ಏನಾದರೂ ತಿದ್ಕೋಬೇಕಾಗಲಿ, ಅದನ್ನು ಯಥಾವತ್ತಾಗಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಳಿಸಿ ಅಂತ ಹೇಳ್ತಾ, ಹಲವಾರು ಕಾಲಮಾನ ಯುದ್ಧದ ಸಮಯದಲ್ಲಿ ನಶಿಸಿರುವಂತಹ ಈ ತಾಜ್ ಮಹಲ್ನ ಯಥಾವತ್ತಾಗಿ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ಸ್ನೇಹಿತರೆ, ಆಗ್ರಾದಲ್ಲಿ ಪೂರಿ ತಿಂತಾ ಇದ್ದೀವಿ, ಎಲ್ಲೂ ಏನೂ ಸಿಕ್ಕಿರಲಿಲ್ಲ. ಸದ್ಯಕ್ಕೆ ಯಾವುದೋ ಸಿಕ್ಕಿದೆ ನೋಡಿ, ಎಷ್ಟೊಂದು ಎಣ್ಣೆ ಇದೆ. ಹೊರಗಡೆ ಬಂದ ತಕ್ಷಣ ನಾವು ಹೋಟೆಲಲ್ಲಿ ಪೂರಿ ತಿಂತಾ ಇದ್ದೀವಿ. ಒಳ್ಳೆ ಬರ್ಗೆಟ್ಟೋರು ಬುರುಕ್ ತಿಂತಾರಲ್ಲ ಆ ರೀತಿ. ಪೂರಿ ತಿಂದು 2-3 ಕಿಲೋಮೀಟ್ರ್ ಮುಂದೆ ಬಂದರೆ ನಮಗೆ ಜೈ ಗುರುದೇವ್ ಅಂತ
ಬರೆದಿರುವಂತಹ ಈ ಅದ್ಭುತವಾದ ಭವನ ಅಥವಾ ಮಹಲನ್ನು ನೋಡಿ ನಮಗೆ ತುಂಬ ಖುಷಿಯಾಯಿತು. ದೇವಾಲಯ ಯಾವ ಸ್ಥಿತಿಲಿದ್ರೇನೋ, ಯಾವ ರೀತಿ ಇದ್ರೇನೋ, ಅದು ದೇವಾಲಯವೇ ಅಂತ ಅಂದ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಮುಂದೆ ಪಂಜಾಬ್ನ ಅಮೃತಸರದ ಗೋಲ್ಡನ್ ಟೆಂಪಲ್ನಲ್ಲಿ ಸಿಗೋಣ 6ನೇ ದಿನದಲ್ಲಿ. ನಮಸ್ಕಾರ ಸ್ನೇಹಿತರೆ. ಮುಂದೆ ಮಗು ಅರ್ಧ ರೋಡಲ್ಲಿ ನಿಂತಿದೆ, ನಿಮಗೆ ಕಾಣ್ತಾ ಇಲ್ಲ ನೋಡಿ, ಈಗ ಕಾಣ್ತಾ ಇದೆ. ಏನ್ ತಾಯಿ ಏನಂತ ಉಟ್ಬಿಟ್ಟಮ್ಮ ಮಗುನ ಮಧ್ಯ ರೋಡಲ್ಲಿ ಬಿಟ್ಟಿದ್ದಾಳೆ ನೋಡಿ ಸ್ನೇಹಿತರೆ. 3 ಕಿಲೋಮೀಟ್ರಿಂದ ಈ ಪೊಲೀಸ್ನವರು ನನ್ನ ಹಿಂದೆ ಮುಂದೆನೇ ಬರ್ತಾ ಇದ್ದಾರೆ. ಅದ್ಯಾಕೆ ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ.